ಸೊ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈಗ ಗೃಹ ಸಚಿವಾಲಯ ಕೇಂದ್ರ ಗೃಹ ಸಚಿವಾಲಯ ಈಗ ಮತ್ತೊಂದು ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಸ್ಪಷ್ಟನೆ ಬರ್ತಾ ಇದೆ. ಆರೆಂಜ್ ಝೋನ್ಗಳಲ್ಲಿ ಬಸ್ಗಳ ಓಡಾಟಕ್ಕೆ ಅನುಮತಿಯನ್ನ ನಿರಾಕರಿಸಿದೆ. ಜಿಲ್ಲೆಗಳ ನಡುವೆ ಜಿಲ್ಲೆಯ ಒಳಗೆ ಬಸ್ ಸಂಚಾರ ಇರೋದಿಲ್ಲ. ಆರೆಂಜ್ ಝೋನ್ ನಲ್ಲಿರೋರಿಗೆ ರಿಲೀಫ್ ಅನ್ನೋ ಮಾತನ್ನ ಏನ್ ಹೇಳ್ತಾ ಇದ್ರು ಅದು ಇಲ್ಲ. ಸೊ ಆರೆಂಜ್ ಝೋನ್ಗಳಲ್ಲಿ ಬಸ್ಗಳ ಓಡಾಟ ಇಲ್ಲ, ಜಿಲ್ಲೆಗಳ ನಡುವೆ ಜಿಲ್ಲೆಯ ಒಳಗೆ ಬಸ್ ಸಂಚಾರ ಇರೋದಿಲ್ಲ. ಹಾಗಿದ್ದಾಗ ಜಿಲ್ಲೆಯನ್ನ ಈಗ ಪ್ರಮುಖವಾಗಿರುವಂತ ಗೊಂದಲ ಏನು ಅಂತಂದ್ರೆ ಆ ಜಿಲ್ಲೆಯನ್ನ ಕನ್ಸಿಡರ್ ಮಾಡ್ತಾರಾ ತಾಲೂಕುಗಳನ್ನ ಕನ್ಸಿಡರ್ ಮಾಡ್ತಾರ ಅನ್ನೋದು. ಬಟ್ ಅದ್ರ ಬಗ್ಗೆ ಕ್ಲಿಯಾರಿಟಿ ಬೇಕು. ಬಟ್ ಈಗ ಕೇಂದ್ರ ಕೊಡ್ತಾ ಇರುವಂತ ಮಾಹಿತಿಯ ಪ್ರಕಾರ ಜಿಲ್ಲೆಗಳ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಒಂದು ಜಿಲ್ಲೆಯಲ್ಲಿ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಆ ಜಿಲ್ಲೆ ಪೂರ್ತಿಯಾಗಿ ಓಡಾಡೋ ಹಾಗಿಲ್ವಾ ಬಸ್ಗಳು ಅನ್ನೋದು. ಸೊ ಈ ಕ್ಲಾರಿಟಿಯನ್ನ ಈಗ ನಿರೀಕ್ಷೆಯನ್ನ ಮಾಡ್ತಾ ಇದ್ವಿ. ಜಿಲ್ಲೆಗಳ ನಡುವೆ ಜಿಲ್ಲೆಯ ಒಳಗಡೆಗೆ ಬಸ್ಗಳ ಓಡಾಟ ಇಲ್ಲ ಅಂತ ಹೇಳಿ. ಈಗ ಬೈ ಎಕ್ಸಾಂಪಲ್ ನೋಡೋದಾದ್ರೆ ಬೆಳಗಾವಿಯಲ್ಲಿ 14 ತಾಲೂಕುಗಳಿದೆ, ಆದ್ರೆ 3 ತಾಲೂಕುಗಳು ಮಾತ್ರ ಈಗ ಸೋಂಕಿಗೆ ಒಳಗಾಗಿದೆ. ಇನ್ನುಳಿದಂತಹ 11 ತಾಲೂಕುಗಳು ಏನ್ ಪರಿಸ್ಥಿತಿ? ಹೊಸ ತಾಲೂಕುಗಳು ಸೇರ್ಪಡೆ ಆಗಿರೋದ್ರಿಂದ 14 ತಾಲೂಕುಗಳು. ಸೊ ಹಾಗಾಗಿ 14 3 ತಾಲೂಕುಗಳು ಮಾತ್ರ ಸೋಂಕಿದೆ. ಇನ್ನು 11 ತಾಲೂಕುಗಳಲ್ಲಿ ಓಡಾಡಬಹುದಾ? ಓಡಾಡೋ ಹಾಗಿಲ್ವಾ? ಕ್ಲಾರಿಟಿಯನ್ನ ಕೊಡಬೇಕು ರಾಜ್ಯ ಸರ್ಕಾರ, ಇಲ್ಲ ಕೇಂದ್ರನೇ ಕೊಡಬೇಕು. ಇನ್ನು ಆರೆಂಜ್ ಝೋನ್ಗಳಲ್ಲಿ ಬಸ್ಗಳ ಓಡಾಟ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲೆಯಾಗಿ ಕನ್ಸಿಡರ್ ಮಾಡಿದ್ರೆ ಜಿಲ್ಲೆಗಳ ನಡುವೆ ಜಿಲ್ಲೆಯ ಒಳಗಡೆಗೆ ಬಸ್ ಸಂಚಾರ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಜಿಲ್ಲೆಯಾಗಿ ತಗೊಳ್ತಾರ? ಬಟ್ ರಾಜ್ಯ ಸರ್ಕಾರ ನೋಡಿದ್ರೆ ತಾಲೂಕು ವೈಸ್ ಅಂತ ಇದೆ, ಕೇಂದ್ರ ಸರ್ಕಾರ ನೋಡಿದ್ರೆ ಜಿಲ್ಲೆವಾರು ಅಂತ ಹೇಳ್ತಾ ಇದೆ. ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಗೊಂದಲವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಜನ ಏನ್ ಮಾಡ್ತಾರೆ ಅಂತ ಹೇಳಿ ರಾಜ್ಯ ಸರ್ಕಾರ ಇದಕ್ಕೊಂದು ಕ್ಲಾರಿಟಿಯನ್ನ ಕೊಡಬೇಕು.